ಶರಣಾ ಎಪ್ಪ ಲೋಕದ ಜನಗಳಂತೆ ಹೆಂಡತಿ ಮಕ್ಕಳ ಪ್ರೀತಿಗಾಗಿ ನೀ ಬಂದವನಲ್ಲ ನಿನ್ನ ಪ್ರೀತಿಯ ಹೆಂಡತಿ ವಾತ್ಸಲ್ಯದ ಮಗ ಆ ಮಗುವಿನ ಮೇಲೆ ವಾತ್ಸಲ್ಯ ಇಟ್ಟಿದಿ ಹೆಂಡತಿಯಲ್ಲಿ ಪ್ರೀತಿ ಇಟ್ಟಿದಿ ಏ ಶರಣ ನೀ ಕೇಳು ಹೆಂಡತಿಯ ಮಕ್ಕಳಿಗಾಗಿ ನೀನು ಬಂದವನಲ್ಲ ಯಾವ ನಿನ್ನ ಪ್ರೀತಿಯ ಮಗ ಯಾವ ನಿನ್ನ ವಾತ್ಸಲ್ಯದ ಹೆಂಡತಿ ನನ್ನ ಪಾದ ಸೇರುತ್ತಾರ ಅರಳುಗುಂಡಿಯನ್ನು ಬಿಟ್ಟು ಹೊರಡಬೇಕು ಕಲ್ಯಾಣಕ್ಕ ಹಾಳಾದ ಕಲ್ಯಾಣ ಮತ್ತೊಮ್ಮೆ ನಿನ್ನಿಂದ ಉದ್ಧಾರ ಆಗಬೇಕಾಗ್ಯದ ಶರಣ ಹಾಳಾದ ಕಲ್ಯಾಣ ನಿನ್ನಿಂದ ಮತ್ತೊಮ್ಮೆ ಉದ್ಧಾರ ಆಗಬೇಕಾಗಿದೆ ಶರಣ ಅಂತ ತಿಳಿದು ಪರಮಾತ್ಮ ದರ್ಶನ ಕೊಟ್ಟು ಶರಣಬಸಪ್ಪಗೆ ಹೇಳಿ ಅದೃಶ್ಯನಾಗ್ಯಾನ ವಿಶೇಷ ಅಂತಂದರೆ ಅವ ಏನು ಮಗನ ಮೇಲೆ ಪ್ರೀತಿ ಇಟ್ಟಿದ್ದನ್ನಲ್ಲ ಅವತ್ತೇ ವಿಚಿತ್ರ ಏನಿತ್ತು ಅಂತಂದರೆ ನಿನ್ನ ಪ್ರೀತಿಯ ಹೆಂಡತಿ ನಿನ್ನ ವಾತ್ಸಲ್ಯದ ಮಗ ನನ್ನ ಪಾದ ಸೇರುತ್ತಾರ ಅದನ್ನೆಲ್ಲ ಮೋಹವನ್ನು ತೊರೆದು ಹೊರಡು ಕಲ್ಯಾಣಕ್ಕ ಅಂದಿದ್ದನಲ್ಲರಿ ಅವತ್ತೆ ಬೆಳಗ್ಗೆ ನಾಲ್ಕಕ್ಕೆ ಎದ್ದಾರ ಎದ್ದು ಮಾರಿ ತೊಳ್ಕೊಂಡು ವಿಭೂತಿ ಹಚ್ಚಿಕೊಂಡು ಪತ್ರಿ ತರೋಣ ಅಂತ ಹೊಂಟಾರ ಮಾದೇವಮ್ಮನವರು ಎದ್ದು ತಮ್ಮ ಯಜಮಾನಿಗಿಳದ್ರಂತಾರ್ರಿ ಯಾಕೋ ಗುರುಲಿಂಗ ಜಂಗಮನ ಮೈ ಬೆಚ್ಚಗಾಗ್ಯದೆ ಅಂದ ರೀ ಯಾಕೋ ಗುರುಲಿಂಗ ಜಂಗಮನ ಮೈ ಬೆಚ್ಚಗಾಗ್ಯದ ರಾತ್ರಿ ಎಲ್ಲ ಮುಟ್ಟಿ ನೋಡಿದ್ರ ಕಾದ ಹಂಚಾಗ್ಯದ ರೀ ವೈದ್ಯರೊಂದಿಗೆ ವಿಚಾರಿಸೋಣ ತಾವು ಪತ್ರಿ ತರೋಕ್ಕಿಂತ ಪೂರ್ವದೊಳಗೆ ಯಾಕೋ ನನ್ನ ಮಗ ಹಾಲು ಕುಡಿಯಲ್ವಲ್ಲ ನನ್ನ ಮಗನ ಮೈ ಬೆಚ್ಚಗಾಗ್ಯದ ರೀ ವೈದ್ಯರಿಗೆ ಉಪಚಾರ ಮಾಡೋಣ ಅನ್ನುವಾಗ ಮನದೊಳಗೆ ಶರಣರಂತಾರ ಏ ಮಾದೇವಿ ಆ ಲೋಕದ ವೈದ್ಯ ಬಾ ಅನ್ನುವಾಗ ಈ ಲೋಕದ ವೈದ್ಯ ಏನು ಮಾಡ್ಯ ಶರಣಬಸಪ್ಪನವರು ಪತ್ರಿ ತರಕ ಅಂತ ಹೋಗ್ತಾರ ಇತ್ತ ಮನ್ಯಾಗ ಶರಣಬಸಪ್ಪನವರ ಧರ್ಮಪತ್ನಿ ಮಾದೇವಮ್ಮನವರು ಇನ್ನೂ ವರ್ಷ ತುಂಬದ ಬಂಗಾರದಂಥ ಗುರುಲಕ್ಷಣವುಳ್ಳ ಗುರುಲಿಂಗ ಜಂಗಮನನ್ನು ಮೈ ನೋಡಿದಳು ಅದು ಕಾದ ಹಂಚಾಗ್ಯದ ತಾ ಹುಟ್ಟ ಶಿರೀಶರಿಗೆ ತೋಯಿಸಿ ಆ ಮಗುವಿನ ಹಣಿಗೆ ಹಾಕ್ಯಾಳ 21 ತಿಂಗಳದ ಮೇಲೆ ಈ ಮಗುವಿನನ್ನು ಪಡೆದೀನಿ ಭಗವಂತ ಬೇಕು ಅಂದ್ರೆ ನನ್ನ ಜನ್ಮವನ್ನು ನೀನು ತಗೋ ನನ್ನ ವಂಶದ ಕುಡಿ ಸಾಲೋಕ್ಯ ಮನೆತನದೊಳಗ ಬೆಳಿಬೇಕು ಅಂತ ತಿಳಿದು ಆ ತಾಯಿ ಆತ್ಮ ಕೂಗುತ್ತದ ಭಗವಂತನನ್ನು ಕರೀತು ಆ ಮಗು ಮೈ ಬೆಚ್ಚಗಾಗ್ಯದ ಸ್ವಲ್ಪ ಹಾಲು ಕುಡಿಸೋಣ ಅಂತ ಇಲ್ಲೋಡಿ ಆ ತಾಯಿ ಮಗುವಿನನ್ನ ತನ್ನ ತೊಡಿ ಮೇಲೆ ಮಲಗಿಸಿಕೊಂಡಾಳ ಶರುಗು ಮರೆ ಮಾಡಿ ಕುಪ್ಪಸವನ ಮೇಲೆ ಸರಿಸಿ ಪ್ರೀತಿಯಿಂದ ಅಕ್ಕರತೆಯೊಳಗೆ ಮುತ್ತು ಕೊಟ್ಟು ಆ ಮಗುವಿನ ಎದೆಗೆ ಹಚ್ಚಿಕೊಂಡು ಹಾಲು ಕುಡಿಸಬೇಕಂತಾಳ ಮಗು ಹಾಲು ಕುಡಿಯಲಲ್ಲದು ಯಾಕೋ ನನ್ನ ಮಗ ಹಾಲು ಕುಡಿಯಲಲ್ಲದು ಯಾಕೋ ನನ್ನ ಮಗ ಹಾಲು ಕುಡಿಯಲಲ್ಲದು ಅಂತ ಆ ಹೊಚ್ಚಿದ ಶರಗೇನದ ತೆಗೆದು ತೊಡಿ ಮೇಲೆ ಮಲಗಿದ ಮಗನನ್ನು ನೋಡುತ್ತಾಳ ವಿಧಿ ಲಿಖಿತ ಏನಿತ್ತು ಅಂತಂದ್ರ ತೊಡಿ ಮೇಲಿನ ಮಗ ಮಲಗಿದ್ದನಲ್ರಿ ಎಲ್ಲಿ ಮಲಗಿದ್ದ ಅಲ್ಲಿ ಶಿವನ ಪಾದ ಸೇರ್ಯ ಆ ತಾಯಿ ಹೇಳಿದಳು ಓ ದೇವರೇ ಯಾವ ಮಗುವಿನ ಕೈ ತುತ್ತು ಕಸಗೊಂಡೀನಿ ಅಂತ ನನ್ನ ಮಗನ ಕಸಗೊಂಡಿ ಯಾವ ಮಗು ಬಿದ್ದಿರುವಾಗ ಓಡಿ ಹೋಗಿ ಎಬ್ಬಿಸಲಿಲ್ಲ ಅಂತ ನನ್ನ ಬದುಕಿನೊಳಗೆ ದುಃಖವನ್ನು ಕಟ್ಟಿದೇನು ನನ್ನಪ್ಪ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ವಿಧಿಯಾಟ ಕಂಡೋರಾರು ಮಾನವ ಓ
ವಿಧಿಯಾಟ ಕಂಡೋರಾರು ಮಾನವ ನಗುತೈತೆ ದೈವ ಅಲ್ಲಿ ಅಳುತೈತೆ ಜೀವ ಇಲ್ಲಿ ನಗುತೈತೆ ದೈವ ಅಲ್ಲಿ ಅಳುತೈತೆ ಜೀವ ಇಲ್ಲಿ ವಿಧಿಯಾಟ ಕಂಡೋರಾರು ಮಾನವ ವಿಧಿಯಾಟ ಕಂಡೋರಾರು ಮಾನವ ಕುಣಿಸೋನುವಲ್ಲಿ ಕುಂತವನೆ ಮ್ಯಾಗೆ ಕುಣಿಯೋರು ನಾವು ನಿಂತ್ಕೊಂಡ್ರೆ ಹ್ಯಾಂಗೆ ಕುಣಿಸೋನುವಲ್ಲಿ ಕುಂತವನೆ ಮ್ಯಾಗೆ ಕುಣಿಯೋರು ನಾವು ನಿಂತ್ಕೊಂಡ್ರೆ ಹ್ಯಾಂಗೆ ನೆನೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಬರೆದೋನ್ಗೆ ಅಲ್ಲಿ ಬೆಲೆಯಲ್ಲೂ ತಂದೆ ವಿಧಿಯೇ ವಿಧಿಯೇ ವಿಧಿಯಾಟ ಕಂಡೋರಾರು ಮಾನವ ನಗುತೈತೆ ದೈವ ಅಲ್ಲಿ ಅಳುತೈತೆ ಜೀವ ಇಲ್ಲಿ ನಗುತೈತೆ ದೈವ ಅಲ್ಲಿ ಅಳುತೈತೆ ಜೀವ ಇಲ್ಲಿ ವಿಧಿಯಾಟ ಕಂಡೋರಾರು ಮಾನವ ಮನದಾಸೆ ನೂರು ಮಡಗದೋನು ಯಾರು ಜರಿಬ್ಯಾಡ ಯಾರ ನಿಜ ಐತೆ ದೂರ ಮನದಾಸೆ ನೂರು ಮಡಗದೋನು ಯಾರು ಜರಿಬ್ಯಾಡ ಯಾರ ನಿಜ ಐತೆ ದೂರ ತಿಳ್ಕೊಂಡ್ರೆ ಬಾಳು ಹಸನಾದ ಹಾಲು ಮುನಿಸ್ಕೊಂಡ್ರೆ ನಿಲ್ಗೆ ಕಡೆತನಕ ಗೋಳು ವಿಧಿಯೇ ವಿಧಿಯೇ ವಿಧಿಯಾಟ ಕಂಡೋರಾರು ಮಾನವ ನಗುತೈತೆ ದೈವ ಅಲ್ಲಿ ಅಳುತೈತೆ ಜೀವ ಇಲ್ಲಿ ನಗುತೈತೆ ದೈವ ಅಲ್ಲಿ ಅಳುತೈತೆ ಜೀವ ಇಲ್ಲಿ ವಿಧಿಯಾಟ ಕಂಡೋರಾರು ಮಾನವ ವಿಧಿಯಾಟ ಕಂಡೋರಾರು ಮಾನವ ವಿಧಿಯೇ ವಿಧಿಯೇ ಶರಣರು ಪತ್ರಿ ತಗೊಂಡು ಬರೋದರಾಗ ಇಡೀ ಓಣಿ ತುಂಬ ಮಂದಿ ಕೂಡ್ಯಾರ ಶರಣರ ಮನ್ಯಾಗ ಇಡೀ ಊರು ಅಳಾಕತ್ಯದ ಆ ಮಗುವಿನನ್ನು ತನ್ನ ತೊಡಿ ಮೇಲೆ ಹೈಕೊಂಡು ಹಡದ ತಾಯಿ 21 ತಿಂಗಳದ ಮ್ಯಾಲ ಈ ಮಗನನ್ನು ನಾನು ಪಡೆದಿದ್ದೆ ಯಾವ ಮಗುವಿಗೆ ಯಾವ ತಂದೆ ತಾಯಿಗಳ ದುಃಖವನ್ನು ಕೊಟ್ಟೆ ಎನ್ನುವ ಭಾವಕ್ಕೆ ಭಗವಂತ ನನ್ನ ಪದರಿನೊಳಗೆ ದುಃಖಿಟ್ಟ ಅನ್ನುವಾಗ ಶರಣರಂದರು ಅಳಬಾರದು ಮಾದೇವಿ ಅಳಬಾರದು ಅಳಬಾರದು ಎಲ್ಲಿ ತೊಟ್ಟಲಿರ್ತದ ಅಲ್ಲಿ ಶ್ಮಶಾನ ಇರ್ತದ ಎಲ್ಲಿ ಶ್ಮಶಾನ ಇರ್ತದ ಅಲ್ಲಿ ತೊಟ್ಟಲಿರ್ತದ ಆವಿಷ್ಯ ತೀರಿದ ಮ್ಯಾಲ ಆವಿಷ್ಯ ತೀರಿದ ಮ್ಯಾಲ ಹೋಗೋದು ಮಾದೇವಿ ಅಳಬಾರದು ಅಂತೆ ಆ ಎಳೆಯ ಮಗುವಿಗೆ ಸ್ನಾನ ಮಾಡಿಸಿ ಹಣಿಗೆ ವಿಭೂತಿ ಧರಿಸಿ ಸ್ವತಃ ಊರಿನ ದೈವ ಶರಣಬಸಪ್ಪನವರು ಊರು ಮುಂದಿನ ಹೊಲದಾಗ ಆ ಗುರುಲಿಂಗ ಜಂಗಮ ಮಗನ ಸಮಾಧಿ ಮಾಡ್ತಾರೆ. 21 ತಿಂಗಳದ ಮೇಲೆ ಹಡದ ಮಗ ಮಸ್ತಕಕ್ಕೆ ಜ್ವರ ಏರಿ ಹೋದ ಅನ್ನೋದನ್ನು ಬಹುಶಃ ಮಗುವಿಗೆ ಮಣ್ಣು ಕೊಟ್ಟ ಹೋದ ಮಾದೇವಿ ಹೇಳಲೇ ಇಲ್ಲ. ಇಡೀ ಊರು ಮಂದಿ ಬಂದು ಹೇಳಿದ್ರು ಯವ್ವ ನೀ ಹೀಗೆ ಮಲಗದ್ರೆ ಹೇಗೆ ನಮ್ಮವ್ವ
ಹೇಳು ಇಲ್ಲ. ಮುಂದೆ ಆರು ತಿಂಗಳ ಒಂದೇ ದಿನ ಆ ತಾಯಿ ಹೀಗೆ ಅಂತಲ್ಲ, ಮಗನ ನೆನಪಿನೊಳಗ ಒಂದು ಸೋಮವಾರದ ಉದಯ ಶರಣರು ಬೆಳಿಗ್ಗೆ ಮಾರಿ ತಿಳ್ಕೊಂಡು ಭಸ್ಮ ಹಚ್ಕೊಂಡು ಹೋಗಬೇಕು ಅನ್ನುವಾಗ ಮಹದೇವಮ್ಮನವ್ರು ಎದ್ದಂದ್ರಂತಾರೆ, ಯಾಕೆ ಮಹಾದೇವಿ ಅವರೆಲ್ಲ ನನ್ನನ್ನು ಬಾ ಅನ್ನುವಾಗ ನಿನ್ನ ಅಪ್ಪಣೆ ಇಲ್ಲದ ನಾ ಹೆಂಗೆ ಹೋಲಿ ಅಂದಳು. ಮಹಾದೇವಿ ಏನು ಹೇಳ್ತೀಯ ಮಹಾದೇವಿ, ಹೌದ್ರಿ ಒಂದು ಜನ್ಮ ಅಂತಲ್ಲ ಮುಂದೆ ಏಳೋಳು ಜನ್ಮದಲ್ಲಿ ಕೂಡ ನಾ ದೇವರಲ್ಲಿ ಬೇಡೋದು ಒಂದೇ, ಏಳೋಳು ಜನ್ಮದಲ್ಲಿ ಕೂಡ ದೇವರೊಳಗೆ ನಾನು ಬೇಡೋದು ಒಂದೇ, ಏನು ಅಂದರೆ ಶರಣಬಸಪ್ಪ ನೀನೇ ನನ್ನ ಪತಿಯಾಗಬೇಕು ಅನ್ನುವ ಸತ್ಯದ ಮದುವೆ. ಯಾಕ ಏನಿಲ್ರಿ, ಅವರೆಲ್ಲ ಇಲ್ಲೋಡ ಅಲ್ಲಿ ನಿಂತಾರ ನನ್ನನ್ನ ಬಾ ಬಾ ಅಂತ ಕರೆ, ಮುಂದೆ ತಮ್ಮ ದರ್ಶನ ಆಗದೆ ನಾ ಹ್ಯಾಂಗೆ ಹೋಗಲ್ರಿ, ನಮಸ್ಕಾರ ಮಾಡಕ್ಕೆ ಪಾದ ಕೊಡ್ರಿ ಅನ್ನು. ಇಲ್ಲ ಮಾದೇವಿ ನಿನಗೆ ಆರಾಮಾಗ್ತದೆ, ಇಲ್ರಿ ನಮಸ್ಕಾರ ಮಾಡ್ತೀನಿ, ಯಾಕೋ ನಮಸ್ಕಾರ ಮಾಡಬೇಕು ಅಂತ ಸತ್ಯ ಸಂಕಲ್ಪದೆ ನಮಸ್ಕಾರ ಮಾಡುವುದಕ್ಕೆ ಪಾದ ಬೇಕು ಅಂತೆ ಆ ಶರಣರಿಗೆ ಧರ್ಮಪತ್ನಿ ಮಾದೇವಮ್ಮನವರು ಕೇಳುವಾಗ ಶರಣರು ಪತ್ರಿತರಕ್ಕೇನು ಹೋಗ್ಬೇಕಲ್ಲ ರೀ, ಆತು ಯಾಕೋ ಮಹಾದೇವಿ ನಮಸ್ಕಾರ ಮಾಡ್ತೀನಂತಾಳೆ ಅಂತೆ ಮುಂದೆ ಹೋಗಿ ನಿಂತಾಗ ಹಾಸಿಗೆಯಿಂದ ಎದ್ದು ಹಣೆ ತುಂಬ ವಿಭೂತಿ ಧರಿಸುವ ಶರಣ ಬಸಪ್ಪನವರಿಗೆ ನಮಸ್ಕಾರ ಮಾಡ್ತಾರ. ಏಳಮ್ಮದೇವಿ ಏಳು, ನಾ ಕಾಯಕಕ್ಕೆ ಅಣಿಯಾಗಬೇಕಾಗಿದೆ ಏಳು, ಏ ಮಹಾದೇವಿ ಏಳು ಅಂತ ನಮಸ್ಕಾರ ಮಾಡಿದ ಮಹಾದೇವಿಯನ್ನ ರಟ್ಟಿ ಹಿಡಿದು ಶರಣಬಸಪ್ಪನವರು ಎಬ್ಬಿಸ್ತಾರ. ಆದರ ಪಾತಿರತ್ಯದ ಧರ್ಮ ಮುತ್ತೈತನದ ಪುಣ್ಯದ ಭಾವ ಏನಿತ್ತು ಅಂತಂದ್ರೆ, ಏನು ಶರಣರ ಪಾದಕ್ಕೆ ಹಣಿ ಇಟ್ಟು ನಮಸ್ಕಾರ ಮಾಡ್ಯಾಳ, ಆ ಹೆಣವಗಳು ಮ್ಯಾಗ ಏಳಲೇ ಇಲ್ಲ, ಎಲ್ಲಿ ಹಣಿ ಇಟ್ಟಾಳ ಅದೇ ಶರಣರ ಪಾದದೊಳಗೆ ಮಹಾದೇವಿ ಶಿವನ ಪಾದ ಸೇರಿ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ, ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ, ಪಾತ್ರಗಳಲ್ಲಿ ತಿರುವುಗಳೆಷ್ಟೋ ಬಲ್ಲವ ನೀನೇ ಸೂತ್ರಧಾರ, ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಇಡೀ ಊರಿನ ದೈವ ಕೂಡುತ್ತದೆ, ಇಡೀ ಊರಿನ ದೈವ ಕೂಡಿ ಒಂದಲ್ಲರಿ ಸಾವಿರ ಸಾವಿರ ಜನ ಸಾವಿರ ಮಾತಾಡ್ತದೆ ಏನಂತ ದೇವರ ಬಾಯಿಗೆ ಮಣ್ಣು ಹಾಕ್ರಿ, ದೇವರ ಬಾಯಿಗೆ ಮಣ್ಣು ಹಾಕ್ರೆ ಅವ್ವ. ಒಳ್ಳೆಯವರಿಗೆ ನಮ್ಮಪ್ಪ ಶರಣಬಸಪ್ಪ ಈ ಊರಿನ ಮುತ್ತಾಗ್ಯದಾನ, ನಮ್ಮಪ್ಪ ಶರಣಬಸಪ್ಪ ಈ ಊರಿನ ಸೂರ್ಯ ಚಂದ್ರನಾಗ್ಯದಾನ, ನಮ್ಮಪ್ಪ ಶರಣಬಸಪ್ಪಗ ನನ್ನಪ್ಪ ಶರಣಬಸಪ್ಪಗ ಎಂಥ ದುಃಖ ಅಯ್ಯವ್ವ. ಮೂರು ತಿಂಗಳಾಗಿಲ್ಲ ಮಗ, ಮೂರು ತಿಂಗಳದ ನಂತರ ಕೈ ಹಿಡಿದ ಹೆಂಡತಿನೂ ಕೂಡ ಶಿವನ ಪಾದ ಶೇರದುಳು ಅಂತೆ ಇಡೀ ಊರ ಜನ ಬಂದು ಆ ತಾಯಿಗೆ ಆರ್ತಿ ಬೆಳಿಗ್ಗೆ ದಂಡಿ ಕಟ್ಟುತ್ತಾರೆ. ಜನ ಅಳುವಾಗ ಹೇಳದರಂತ ಅಳಬಾರದು. ಯಾಕೆ ಅಳಬಾರದು ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ, ಹುಟ್ಟಿದ್ದು ಸಾಯ್ತದೆ, ಅಟ್ಟಿದ್ದು ಹಳಸ್ತದೆ, ಹುಟ್ಟಿದ್ದು ಸಾಯ್ತದೆ, ಅಟ್ಟಿದ್ದು ಹಳಸ್ತದೆ, ಕಟ್ಟಿದ್ದು ಬೀಳುತ್ತದೆ, ಅಳಬಾರದು. ಆ ತಾಯಿಯನ್ನ ಇಡೀ ಹತ್ತೂರು ಜನಗಳು ಕೂಡ್ಯಾರ ವಿಮಾನದೊಳಗ ಕೂಡಿಸುವಾಗ ಶರಣಬಸಪ್ಪನವರು ಮುಂದೆ
ಶರಣಪ್ಪ ಸಪ್ನವ್ರ ಮುಂದೆ ಮುಂದೆ ಮುಂದೆಲ್ಲ ಗಂಡಿನ ಸಾಲದ ಹಿಂದೆಲ್ಲ ಹೆಣ್ಣಿನ ಹೆಣ್ಣಿನ ಗೋಳಿನೊಳಗ ಏನಂತಾರ ಮುಂದೆ ಗಂಡಿನ ಸಾಲು ಹಿಂದೆ ಹೆಣ್ಣಿನ ಗೋಳು ಮುಂದೆ ಗಂಡಿನ ಸಾಲು ಹಿಂದೆ ಹೆಣ್ಣಿನ ಗೋಳು ಹಾಡಿ ಹೋಗಲು ಅರವಳ ಸಿರಿಗಣತೆಯನ್ನು ಹಾಡಿ ಹೋಗಲು ಅರವರ ಸಿರಿಗಣತೆಯನ್ನು ಒಳ್ಳೆಯವರಿಗೆ ದೇವರು ಹೀಗೆ ಕಾಡಬಾರದಾಗಿತ್ತು ದೇವರಿಗೆ ಬಾಯಕ ಮಣ್ಣು ಹಾಕ್ರಿ ಅಂತ ಇಡೀ ಹತ್ತೂರಿನ ಆ ಸಾವಿರಾರು ಜನಗಳು ಅಳೋ ಮುಂದೆ ಶಿವನಿಚ್ಛೆ ಅಂದರು ಶಿವನಿಚ್ಛೆ ಇಲ್ಲದೆ ಚಲಿಸದು ಹುಲ್ಲು ಶಿವನಿಚ್ಛೆ ಇಲ್ಲದೆ ಬೆಳೆಯದು ಕಲ್ಲು ಶಿವನಿಚ್ಛೆ ಇಲ್ಲದೆ ಸೋಲು ಗೆಲುವುಗಳಿಲ್ಲ ಶಿವನಿಚ್ಛೆ ಇಲ್ಲದೆ ಉದಯ ಹಸ್ತಗಳಿಲ್ಲ ಅಂತ ಮಗನ ಸಮಾಧಿಯನ್ನು ಮಾಡಿದ್ರಲ್ಲ ಅವರ ಪಕ್ಕಕ್ಕೆ ಇವತ್ತಿಗೂ ಅರಳುಗುಡಿಗಾಗ ಮಾದೇವಮ್ಮನವರು ದೊಡ್ಡಿ ಅಂತ ಕರೀತಾರೆ ಅದಕ್ಕೆ ಎರಡೆಕರೆ ಹೊಲ ಊರು ಮುಂದೆ ಮಗನ ಸಮಾಧಿ ಮಾಡಿದ್ರು ಅದರ ಪಕ್ಕಕ್ಕೆ ಅವರ ತಾಯಿ ಸಮಾಧಿ ಮಾಡ್ತಾರೆ ಮಾದೇವಮ್ಮನ ಸಮಾಧಿ ಎಲ್ಲ ಜನ ಮಣ್ಣು ಹಾಕಿ ಇಲ್ಲೋಡಿ ಕೊನೆಗೆ ಓಸು ಮಂದಿ ಕೈ ಕೂಡಿಸ್ತಾರಲ್ಲ ಓಸು ಮಂದಿ ಕೈ ಕೂಡಿಸಿ ಕೊನೆಗೆ ಗುರುಗಳು ಕಡೆಯಿಂದ ಗುರುಗಳು ಮ್ಯಾಲೆ ನಿಂತು ಪಾದ ಪೂಜೆ ಮಾಡಿಸ್ತಾರಲ್ಲ ಶರಣಬಸಪ್ಪನವರು ಸ್ವತಃ ಪಾದ ಪೂಜೆ ಮಾಡಿದ್ರಂತ ಪಾದ ಪೂಜೆ ಮಾಡಿ ಗುರುಗಳಿಗೆ ಸಾಷ್ಟಾಂಗ ಹತ್ತೂರು ಮಂದ್ಯಾಗ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ಯಾರ ಏಳು ಶರಣ ಏಳು ಸ್ವತಃ ಮರುಳಾರಾಧ್ಯರಿಗೆ ಕಣ್ಣೀರು ಬರ್ತಾ ಏಳು ಶರಣ ಏಳು ಶರಣ ಏಳು ನಿನ್ನಂಥವನಿಗೆ ಭಗವಂತ ಈ ರೀತಿ ಕಾಡಬಾರದು ಏಳು ಶರಣ ನಿನ್ನ ಸ್ಥಿತಿ ಏನು ಅನ್ನೋ ನಾನು ತಿಳಿದೀನಿ ಏಳು ಏಳು ಅಂತ ಸ್ವತಃ ಮರುಳಾರಾಧ್ಯರು ನಮಸ್ಕಾರ ಮಾಡಿದ ಶರಣಬಸಪ್ಪನ ರಟ್ಟಿ ಹಿಡಿದು ಎಬ್ಬಿಸಬೇಕು ಅನ್ನುವಾಗ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ ಶರಣರು ಕೈ ಮುಗಿದು ಸಾವಿರ ಜನಗಳ ಮಧ್ಯೆ ಗುರುಗಳಿಗೆ ಹೇಳಿದ್ರಂತ ಮುಗಿತ್ರಿ ಅರಳುಗುಂಡಿಗೆ ಋಣ ಅಂದರು ಅರಳುಗುಂಡಿಗೆ ಋಣ ಮುಗಿದದರಿ ಶಿವನ ಸತ್ಯದ ಸಂಕಲ್ಪಕ್ಕನುಗುಣವಾಗಿ ನನ್ನ ಕಲ್ಯಾಣಕ್ಕೆ ಹೋಗ್ತೀನಿ ಅರಳುಗುಂಡಿಗೆ ಒಳಗಿನ ಸಾಲಕ್ಯದವರ ಮನೆತನ ಅರಳುಗುಂಡಿಗೆ ಒಳಗಿನ ಈ ಸಾಲಕ್ಯದ ಆಸ್ತಿ ಏನದ ಅರಳುಗುಂಡಿಗೆ ಆಗ ಗುರುಲಿಂಗ ಜಂಗಮರ ದಾಸೋಗ ಮಾಡ್ರಿ ಈ ಊರಿನ ಋಣ ಮುಗಿದದ ನಾನು ಕಲ್ಯಾಣಕ್ಕೆ ಹೋಗ್ಬೇಕು ನಾನು ಕಲ್ಯಾಣಕ್ಕೆ ಹೋಗ್ಬೇಕು ಶಿವನ ಸಂಕಲ್ಪಕ್ಕ ನಾನು ಕಲ್ಯಾಣಕ್ಕೆ ಹೋಗ್ಬೇಕು ಅನ್ನುವಾಗ ಇಡೀ ಊರೊಳಗಿನ ಎಲ್ಲ ಜನಗಳು ಬಂದು ಮಡಿವಾಳಪ್ಪಗೆ ದೀಕ್ಷಾ ಮಾಡಿಸಿದ್ದಕ್ಕೆ ಆಗಲೇ ಎರಡು ಬಣ ಆಗಿತ್ತು ಒಳ್ಳೆಯವರು ಕೆಟ್ಟವರು ಇರೋವರೇ ಅಲ್ಲಲ್ರಿ ಅದರಾಗ ಒಳ್ಳೆ ಜನಗಳು ಬಂದು ಶರಣಬಸಪ್ಪಗೆ ನಮಸ್ಕಾರ ಮಾಡಿ ಅಂದ್ರಂತ ಆ ಸ್ವಾರ್ಥ ಭಾವದ ಆ ಹಳೆಪೇಟಿ ಬಸೈನ ವಿರೋಧಕ್ಕೆ ಊರು ಬಿಡ್ತೀರೇನ್ರಿ ಅಪ್ಪ ನೀವಿಲ್ಲ ಅಂದ್ರೆ ನಾವು ಯಾರಿಗೆ ಅಪ್ಪ ಅಂತ ಬಾಗ್ಬೇಕು ನೀವಿಲ್ಲ ಅಂತಂದ್ರೆ ನಮ್ಮೂರಿನ ಕೀರ್ತಿ ನಮ್ಮೂರಿನ ದೀಪ ಆರಿ ಹೋಗ್ತದೆ ನಿಮಗೆ ನಾವು ಕೈ ಮುಗಿತೀವಿ ಹೋಗ್ಬೇಡ್ರಿ ಅಪ್ಪ ಯಾರೋ ಒಬ್ಬರು ನಿಮಗೆ ಏನೋ ಅಂದಾರ ಅಂತ ಊರು ಬಿಟ್ಟು ನೀವು ಹೋಗ್ಬಾರ್ದು ಅನ್ನುವಾಗ ಇನ್ನೊಂದು ಸ್ವಲ್ಪ ಇಲ್ಲಪ್ಪ ಶಿವನ ಅಪ್ಪಣೆ ಅದೆ ನಾನು ಹೊರಡ್ತೀನಿ ಅಂತ ನಾ ಕೆಜ್ಜಿ ಮುಂದಕ್ಕೆ ಬಂದು ಹತ್ತೆಜ್ಜಿ ದಾಟಿಲ್ಲ ಜನ ಎಲ್ಲ ಬೆನ್ನತ್ಯಾರ ಶರಣಬಸಪ್ಪನವರು ದಾಸೋಗ ಮುಗಿದ ಮೇಲೆ ಹೊಲದಾಗ ಹೋಗಿ ಏನು ಹಕ್ಕಿ ಪಕ್ಷಿಗೆ ನೀರು ಕುಡಿಸಿದ್ರಲ್ಲ ಮನುಷ್ಯ ಮರಿತಾನ ಆದ್ರೆ ಹಕ್ಕಿ ಪಕ್ಷಿಗಳು ಮರೆಯಲ್ಲಂತ ಪಶು ಪಕ್ಷಿಗಳು ಮರೆಯಲ್ಲಂತ್ರಿ ಬಾವಿಯೊಳಗೆ ನೀರು ಸೇದಿ ಊರು ದನಗಳಿಗೆಲ್ಲ ನೀರು ಕುಡಿಸ್ತಿದ್ದ ಹಕ್ಕಿ ಪಕ್ಷಿಗಳಿಗೆ ನೀರು ಕೊಟ್ಟ ಕಾಳು ಕೊಟ್ಟ ಅತ್ತೆಜಿ ಮುಂದಕ್ಕೆ ಹೋಗುವಾಗ ಆ ಆಕಳುಗಳೆಲ್ಲ ಶರಣಪ್ಪಗೆ ಬೆನ್ನ ಹತ್ತದು ಅಂತ ಶರಣ ನೀ ಇಲ್ಲ ಅಂತಂದ್ರೆ
ಈ ಊರೊಳಗ ನಮ್ಗ ನೀರ್ ಕುಡಿಸೋರು ಯಾರು, ನಮ್ಗ ನೀರ್ ಕುಡಿಸೋರು ಯಾರು ಅಂತ ಆ ಗೋವುಗಳಿಗೆಲ್ಲ ಬಹುಶಃ ಮನುಷ್ಯನ ಕಣ್ಣೊಳಗೆ ಎಷ್ಟು ಬಂದಾವ ಗೊತ್ತಿಲ್ಲ, ಆಕಳುಗಳೆಲ್ಲ ಶರಣಪ್ಪಗೆ ಬಂದು ಆಟ ನಿಂದಿರುತ್ತಿದ್ದು ಅಂತ. ಅವತ್ತು ಅವತ್ತು ಹೊಲದೊಳಗೆ ಬೆಳಗಿನ 10 ಗಂಟೆಯಿಂದ ಸಾಯಂಕಾಲದ 5 ಗಂಟೆವರೆಗೂ ಹಕ್ಕಿ ಪಕ್ಷಿಗಳಿಗೆ ನೀರು ಕೊಟ್ಟಿದ್ದನಲ್ಲ, ಆ ಪಶು ಪಕ್ಷಿಗಳೆಲ್ಲ ತಮ್ಮ ಭಾಷೆಯ ಒಳಗ ಅವು ಹೇಳುವಂತ ಶರಣ ನೀ ಇದ್ರೆ ಈ ಊರಿಗೆ ಕಿಮ್ಮತ್ತದೆ, ಶರಣ ನೀ ಇದ್ರೆ ಈ ಊರಿಗೆ ಕಿಮ್ಮತ್ತದೆ. ಈ ಊರೊಳಗ ನೀ ಇಲ್ಲ ಅಂತಂದ್ರೆ ಆ ದೈವ ಹೇಳುತ್ತದ ದೇವರಿಲ್ಲದ ಗುಡಿ ಗುರುಗಳಿಲ್ಲದ ಮಠ, ದೇವರಿಲ್ಲದ ಗುಡಿ ಗುರುಗಳಿಲ್ಲದ ಮಠ, ಹಾಲು ಕರೆಯದ ಹಸು. ಇವರು ಮುಂದುವರೆದು ಹೇಳುತ್ತಾರ, ಗೂಡಿನೊಳಗೆ ಪಕ್ಷಿ ಇದ್ದಾಗ ಆ ಗೂಡಿಗೆ ಕಿಮ್ಮತ್ತಿರ್ತದ. ಹಕ್ಕಿ ಗೂಡು ಬಿಟ್ಟ ಮೇಲೆ ಗುಡಿಗೇನು ಬೆಲೆಗಿದೆ, ಹೃದಯ ಪ್ರೀತಿ ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ, ಮನಕ್ಕೆ ಶಾಂತಿ ಎಲ್ಲಿದೆ. ಹಕ್ಕಿಗೂಡು ಬಿಟ್ಟ ಮೇಲೆ ಗುಡಿಗೇನು ಬೆಲೆಗಿದೆ, ಹೃದಯ ಪ್ರೀತಿ ತೊರೆದ ಮೇಲೆ, ಹೃದಯ ಪ್ರೀತಿ ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ, ಮನಕ್ಕೆ ಶಾಂತಿ ಎಲ್ಲಿದೆ. ಹಕ್ಕಿಗೂಡು ಬಿಟ್ಟ ಮೇಲೆ ಗುಡಿಗೇನು ಬೆಲೆ ಇದೆ, ನನ್ನದೇನು ನಿಲ್ಲದೇನು ಯಾರದೇನು ಜಗದಲ್ಲಿ, ನನ್ನದೇನು ನಿನ್ನದೇನು ಯಾರದೇನು ಜಗದಲ್ಲಿ, ಪ್ರೀತಿ ಪ್ರೇಮ ಒಂದೇ ಸ್ಥಿರವು, ಪ್ರೀತಿ ಪ್ರೇಮ ಒಂದೇ ಸ್ಥಿರವು, ನೀತಿ ಬಾಳ್ವೆ ಬಾಳ್ವೆವು, ನೀತಿ ಬಾಳ್ವೆ ಬಾಳ್ವೆವು. ಹಕ್ಕಿಗೂಡು ಬಿಟ್ಟ ಮೇಲೆ ಗುಡಿಗೇನು ಬೆಲೆ ಇದೆ, ನವ ವಸಂತ ಕಳೆದ ಮೇಲೆ ಕೂಗುದೇನು ಕೋಗಿಲೆ, ನವ ವಸಂತ ಕಳೆದ ಮೇಲೆ ಕೂಗುದೇನು ಕೋಗಿಲೆ, ನೀರು ಬತ್ತಿದಾಗ ಮೀನು, ನೀರು ಬತ್ತಿದಾಗ ಮೀನು, ಸಾಯದೇನು ಆಗಲೇ, ಸಾಯದೇನು ಆಗಲೇ. ಹಕ್ಕಿಗೂಡು ಬಿಟ್ಟ ಮೇಲೆ ಗುಡಿಗೇನು ಬೆಲೆ ಇದೆ, ನನ್ನ ನೀನು ನನ್ನ ನೀನು ನನ್ನ ನೀನು ತೊರೆದ ಮೇಲೆ ನನ್ನ ನೀನು ನನ್ನ ನೀನು ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲ.
ಅಂತುರೇಶ ನೀನು ಬರದೆ ಅಂತುರೇಶ ನೀನು ಬರದೆ ನನಗೆ ಸ್ವರ್ಗ ಸಿಗುವುದೇ ನನಗೆ ಸ್ವರ್ಗ ಸಿಗುವುದೇ ಹಕ್ಕಿ ಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆಗಿದೆ ಹೃದಯ ಪ್ರೀತಿ ತೊರೆದ ಮೇಲೆ ಹೃದಯ ಪ್ರೀತಿ ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ ಮನಕ್ಕೆ ಶಾಂತಿ ಎಲ್ಲಿದೆ ಹಕ್ಕಿಗೂಡು ಬಿಟ್ಟ ಮೇಲೆ ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ ಗುಡಿಯೊಳಗೆ ದೇವರಿದ್ದಾಗ ಗುಡಿಗೆ ಕಿಮ್ಮತ್ತು ಮಠದೊಳಗೆ ಗುರುಗಳಿದ್ದಾಗ ಮಠಕ್ಕೆ ಕಿಮ್ಮತ್ತು ಗೂಡಿನೊಳಗೆ ಪಕ್ಷಿ ಇದ್ದಾಗ ಗೂಡಿಗೆ ಕಿಮ್ಮತ್ತು ಮತ್ತ ಗುಡಿಯೊಳಗೆ ದೇವರೇ ಇಲ್ಲ ಅಂದ್ರೆ ಗುಡಿ ಹೆಂಗಾಗ್ತದ ಮಠದಾಗ ಗುರುಗಳೇ ಇಲ್ಲ ಅಂದ್ರೆ ಮಠ ಹೆಂಗ ಅನಿಸ್ತದ ಗೂಡಿನೊಳಗೆ ಪಕ್ಷಿನೇ ಇಲ್ಲ ಅಂದ್ರೆ ಅದಕ್ಕೆ ಹ್ಯಾಂಗ ಗೂಡಿಗೆ ಕಿಮ್ಮತ್ತಿರ್ತದ ಅಂದಾಗ ಶರಣಬಸಪ್ಪನವರು ಇಡೀ ದೈವಕ್ಕೆ ಆಶೀರ್ವಾದ ಮಾಡಿ ಹೇಳಿದ್ರಂತ ನಾವು ಹೋಗೋದು ಎಲ್ಲಿಗೆಪ್ಪ ನಾವು ಹೋಗೋದು ಎಲ್ಲಿಗೆ ಎಲ್ಲಿ ದಾಸೋಗ ನಡೀತದ ಯಾರ ಮನೆಯಾಗ ಅನ್ನ ದಾಸೋಗ ನಡೀತದ ಯಾವ ಊರೊಳಗೆ ದಾಸೋಗ ನಡೀತದೆ ಯಾವ ಊರೊಳಗೆ ಹಸಿದ ಹೊಟ್ಟಿಗೆ ಅನ್ನ ಕೊಡ್ತಾರ ಯಾರ ಮನೆಯೊಳಗೆ ಹಸಿದ ಹೊಟ್ಟಿಗೆ ಅನ್ನ ಕೊಡ್ತಾರ ಅನ್ನ ಕೊಡುವವರ ಮನೆಯೊಳಗೆ ಅನ್ನ ಕೊಡುವವರ ಊರೊಳಗೆ ನಾನು ಇರ್ತೀನಿ ಅಂತ ಶರಣ ಬಸಪ್ಪ ಆಶೀರ್ವಾದ ಮಾಡಿ